ಹಲೋ ಎಲ್ಲರಿಗೂ ಶುಭೋದಯ ಇವತ್ತಿನ ದಿನ ಯಾವುದು ಇವತ್ತಿನ ದಿನ ಬುಧವಾರ ಬುಧವಾರದಂದು ನಾವೀಗ ನವೆಂಬರ್ ತಿಂಗಳ ಭವಿಷ್ಯವನ್ನು ಹೇಳಲಿಕ್ಕೆ ಕೂತಿದ್ದೇನೆ ಓಕೆ ಫಸ್ಟ್ ನವಂಬರ್ ಟೂ ತೌಸಂಡ್ ಟ್ವೆಂಟಿ ಯಾವುದಕ್ಕೆ ಬೆಂಗಳೂರಿನ ಅಯನಾಂಶಕ್ಕೆ ಬೆಳಗ್ಗೆ ಸೂರ್ಯೋದಯದ ಹೊತ್ತಿಗೆ ನಾನು ಕುಂಡಲಿಯನ್ನು ಹಾಕಿರ್ತೇನೆ ಹದಿನಾರು ಆರು ಗಂಟೆ ಹದಿನಾರು ನಿಮಿಷ ಐವತ್ತೆಂಟು ಸೆಕೆಂಡಿಗೆ ಆಗ ನಿಮಗೆ ಈಗ ತೋರಿಸಿದಂಥ ಕುಂಡಲಿ ಬರ್ತದೆ ಆಯಿತಾ ನೋಡಿ ಯಾವಾರ ಭಾನುವಾರ ತಿಥಿ ಯಾವುದು ಕೃಷ್ಣ ಪ್ರತಿಪತ್ ತಿಥಿ ಅಂದರೆ ಕೃಷ್ಣ ಪಕ್ಷದ ಪಾಡ್ಯತಿಥಿ ಯಾರು ಅಧಿಪತಿ ಸೂರ್ಯನೇ ಅಧಿಪತಿ ಆಯಿತಾ ಹಾಗಾದರೆ ಇನ್ಯಾರಾದರೂ ಸೂರ್ಯ ಅಧಿಪತಿ ಇದ್ದಾರೋ ಭಾನುವಾರ ವಾರ ಭಾನುವಾರ ಭಾನುವಾರ ಹುಟ್ಟಿದ್ದಾದ್ರಿಂದ ಸೊ ಸೂರ್ಯನೇ ಅದಕ್ಕೆ ಅಧಿಪತಿಯಾಗಿರ್ತಾನೆ ಯಾವ ನಕ್ಷತ್ರ ಭರಣಿ ನಕ್ಷತ್ರ ಅದಕ್ಕೆ ಯಾರ ಅಧಿಪತಿ ಶುಕ್ರ ಅಧಿಪತಿ ಯೋಗ ತಿಾರ ನಕ್ಷತ್ರ ಯೋಗ ಯಾವ ಯೋಗದಲ್ಲಿ ಹುಟ್ಟಿದ್ದು ವ್ಯತಿಪಾತ ಯೋಗ ನಾನು ಹುಟ್ಟಿದ್ದು ವ್ಯತಿಪಾತ ಯೋಗದಲ್ಲಿ ಆಯಿತಾ ಸೊ ವ್ಯತಿಪಾತ ಯೋಗ ಅದಕ್ಕೆ ಅಧಿಪತಿ ಯಾರು ರಾಹು ಆಯಿತಾ ರಾಹು ಅದಕ್ಕೆ ಅಧಿಪತಿ ಹಾಗಾದರೆ ಕರ್ಣ ಯಾವುದು ಅಂತ ನೀವು ಕೇಳಬಹುದು ಕರ್ಣ ವಿಸ್ಟೀಕರಣ ಇರ್ತದೆ ಅಲ್ಲ ಬಾಲವಕರ್ಣ ಕರ್ಣ ಬಾಲವಕರ್ಣ ನಂಬರ್ ಒನ್ ಟೂ ತೌಸಂಡ್ ಟ್ವೆಂಟಿ ಬಾಲವಕರ್ಣಕ್ಕೆ ಅಧಿಪತಿ ಯಾರು ಬಾಲವಕರ್ಣಕ್ಕೆ ಅಧಿಪತಿ ಚಂದ್ರ ಅಧಿಪತಿ ಆಯಿತಾ ಸೊ ನಿಮಗೀಗ ಯೋಗ ತಿಥಿ ವಾರ ನಕ್ಷತ್ರ ಯೋಗ ಇದಿಷ್ಟು ನೀವು ತಿಳ್ಕೊಂಡ ಹಾಗಾಯಿತು ಇದನ್ನು ನೀವು ದಿವಸ ಭಯಪಟ ಮಾಡಿದರೆ ನಿಮಗೆ ಆರೋಗ್ಯ ಅಂತಸ್ತು ಶ್ರೀಮಂತಿಕೆ ಎಲ್ಲ ಬರ್ತದೆ ಅಂತ ನಮ್ಮ ಪಂಡಿತರು ಹೇಳ್ತಾರೆ ನಾನಲ್ಲ ಆಯಿತಾ ತುಲಾರಾಶಿಯವರ ಬಗ್ಗೆ ಮಾತನಾಡುವಾಗ ಮೊದಲೇ ನಾವು ಶುಕ್ರನ ಬಗ್ಗೆ ಮಾತನಾಡಬೇಕು ಶುಕ್ರನ ಮೂಲ ತ್ರಿಕೋಣ ರಾಶಿ ತುಲಾರಾಶಿಯಾಗಿರ್ತದೆ ಶುಕ್ರನ ಇನ್ನೊಂದು ರಾಶಿ ವೃಷಭ ರಾಶಿ ವೃಷಭ ರಾಶಿಯಲ್ಲಿ ಚಂದ್ರ ಉಚ್ಚ ಆದರೆ ಶುಕ್ರನಿಗೆ ಪ್ರಾಧಾನ್ಯ ಇಲ್ಲಿ ತುಲಾರಾಶಿ ವಾಯುತತ್ವದ ತುಲಾರಾಶಿಯಲ್ಲಿ ತು ಉಚ್ಛೆಯಲ್ಲಿ ಮೀನರಾಶಿಯಲ್ಲಿ ನೀಚೆಯಲ್ಲಿ ತುಲಾರಾಶಿಯವೇ ಸ್ಥಾನವಾದ ರಾಶಿಯಲ್ಲಿ ಹನ್ನೆರಡನೇ ಮನೆಯಲ್ಲಿ ತುಲಾರಾಶಿಯಲ್ಲಿಯೇ ನೀಚ ರವಿಯೊಂದಿಗೆ ವಕ್ರಿ ಬುಧನೇ ಇರುವನು ವಕ್ರಿ ಬುಧ ಅಂದರೆ ಜಾತಕರ ವಿದ್ಯೆ ವಕ್ರಿ ಅಂತ ರವಿಯು ಯಾರು ತಂದೆಗೆ ಕಾರಕ ರವಿಯು ನೀಚನಾದ ಕಾರಣ ಜಾತಕರಿಗೆ ಅಹಂ ಇರೋದಿಲ್ಲ ನಾನು ಇದನ್ನು ಯಾವಾಗಲೂ ಲೈಕ್ ಮಾಡ್ತಾನೆ ಪ್ರತಿಯೊಬ್ಬರಿಗೂ ರವಿ ನೀಚನ ಇರಬೇಕು ಯಾಕಂದ್ರೆ ಅವರ ಅಹಂಕಾರಕ್ಕೆ ಒಂದು ಷಡ್ಯಂತ್ರ ಅಹಂಕಾರ ಇರಬಾರ್ದು ಅಹಂಕಾರ ಇದ್ದರೆ ಅವರು ಯಾರು ತಮ್ಮ ಬೇರೆಯವರನ್ನು ತಮ್ಮ ಹತ್ತಿರ ಸೇರಿಸ್ಕೊಳ್ಳೋದಿಲ್ಲ ರೂಮು ಕೂಡ ಶೇರ್ ಮಾಡೋದಿಲ್ಲ ಅಂಥ ವ್ಯಕ್ತಿಗಳು ಒಂದು ರೀತಿಯಲ್ಲಿ ಗಡಸು ಗಡಸು ವ್ಯಕ್ತಿಗಳು ಅಂತ ಖಡೂಸ್ ವ್ಯಕ್ತಿಗಳು ಅಂತ ಹೇಳ್ತಾರೆ ಆಯಿತಾ ಅಷ್ಟು ಇದು ಆದರೆ ನೀಚ ಸೂರ್ಯನಿಗೆ ಡಿಮಾಂಡ್ ಜಾಸ್ತಿ ಎಲ್ಲರೂ ಅವರು ಸಮಾಜಮುಖಿಗಳು ಆಗೋದು ಜಾಸ್ತಿ ಎಲ್ಲರಿಗೂ ಹೆ ಸಹಾಯವನ್ನು ಮಾಡುವುದು ಜಾಸ್ತಿ ಅವರಿಗೊಂದು ಅಂತಃಕರಣೆ ಇರ್ತದೆ ಆದ್ದರಿಂದ ಸಂಸಾರದಲ್ಲಿ ಇವರು ಈ ಯಾವುದೋ ಭಾಳ ಪ್ರಾಮುಖ್ಯತೆಯನ್ನು ಪಡೀತಾರೆ ಸೂರ್ಯನ ಸರ್ಕಾರಕ್ಕೂ ಕಾರಕ ಅದನ್ನು ಸರ್ಕಾರದಲ್ಲಿ ಇವರಿಗೆ ಹೆಚ್ಚು ಪ್ರಾಮುಖ್ಯತೆ ಬರ್ತದೆ ಅಂತ ಓಕೆ ಸೊ ಅದೇ ರೀತಿಯಲ್ಲಿ ತಂದೆಗೂ ಜಾತಕರಿಗೂ ಸ್ವಲ್ಪ ಡಿಸ್ಟೆನ್ಸ್ ಏರ್ಪಡ್ತದೆ ಯಾಕಂದರೆ ನೀಚ ಅಲ್ಲ ಇನ್ನು ಶುಕ್ರ ವಾಯು ತತ್ವದ ಶುಕ್ರನಿಗೆ ಹೆಚ್ಚು ಪ್ರಾಧಾನ್ಯ ಇರ್ತದೆ ಅದು ಆವಾಗಲೇ ಹೇಳಿದ್ದೆ ನಾನು ಶುಕ್ರನ ಚಂದ್ರನಂತೆ ಸ್ತ್ರೀ ಗ್ರಹನಾಗಿರ್ತಾನೆ ಚಂದ್ರನಂತೆ ಸೌಂದರ್ಯಕ್ಕೂ ಕಾರಕ ಗ್ರಹ ಜ್ಯೋತಿಷ್ಯದಲ್ಲಿ ಪಾಂಡಿತ್ಯ ಬರ್ತದೆ ಯಾಕಂದರೆ ಶುಕ್ರ ನನಗೆ ಗೊತ್ತಿದೆ ಪಂಚಮದಲ್ಲಿ ನನ್ನ ಕುಂಡಲಿ ಪಂಚಮದಲ್ಲಿ ಶುಕ್ರ ಬುಧನೂ ಕೂಡಿದ ಸೇರಿದ್ದಾನೆ ಬುಧ ಶುಕ್ರ ಬ ಪರಮ ಮಿತ್ರರು ಆದ್ದರಿಂದ ನಾನು ಈ ಮಟ್ಟಿಗೆ ಜ್ಯೋತಿಷ್ಯದಲ್ಲಿ ಬೆಳೆದಿರ್ತೇನೆ ಅರ್ಥ ಆಯಿತಾ ಅಂದರೆ ಅಹಂಕಾರ ಇಲ್ಲ ನಮಗೆ ಶಕರ ಶುಕ್ರ ಆಲ್ಮೋಸ್ಟ್ ನೀಚಾರೋಹಿ ಕನ್ಯಾ ಕನ್ಯಾದಲ್ಲೇ ಇದ್ದಾನೆ ಅದೇ ನಿಮಗೆ ಒಂದು ಗುಣಲಕ್ಷಣಗಳು ಕನ್ಯಾದಲ್ಲಿರುವಾಗ ಸಮಾಜಮುಖಿಯಾಗಿರ್ತಾರೆ ನಾನು ಹಾಗೆ ಭಾಳಷ್ಟು ಸಮಾಜಮುಖಿ ಎಲ್ಲಿ ಹೋದರೂ ಕೂಡ ಕರ್ನಾಟಕ ಸಂಘ ಕಾರ್ಯದರ್ಶಿಯಾಗಿ ಒಂದು ಹತ್ತು ವರ್ಷ ಕೆಲಸವನ್ನು ಮಾಡಿದ್ದೇನೆ ಅದೆಲ್ಲ ತೋರಿಸೋ ಸೂರ್ಯನ ನೀಚತ್ವವನ್ನು ತೋರಿಸ್ತದೆ ಆಯಿತಾ ಸೊ ಇದು ಪ್ರಪಂಚದ ಒಂದು ಜ್ಯೋತಿಷ್ಯಗಾರನಾಗಿದ್ದೇನೆ ಇದು ಈವಾಗ ಅಂದರೆ ಅದರಲ್ಲಿ ಅಹಂಕಾರ ಏನಿಲ್ಲ ಅಂತ ಇಟ್ಕೊಳ್ಳಿ ಶುಕ್ರನು ಶ್ರೀಮಂತ ಗ್ರಹ ಆತನು ಒಕ್ಕಣ್ಣು ಶುಕ್ರಾಚಾರ್ಯ ಒಂದೇ ಟ್ರಾಫಿಕ್ ಒನ್ ವೇ ಟ್ರಾಫಿಕ್ ಅಂತಾರಲ್ಲ ಹಾಗೆ ಶುಕ್ರನು ಯಾವಾಗಲೂ ಅವನು ಕೂಡ ಒಂಕುಂಠಿ ಸ್ವಭಾವದವನೇ ಆತನಿಗೂ ಸೂ ಕೂಡ ಒಂದು ರೀತಿಯಲ್ಲಿ ಬೇರೆಯವರ ಒಂದು ಜಡ್ಜ್ಮೆಂಟ್ ಕೆಪಾಸಿಟಿ ಭಾಳ ಚೆನ್ನಾಗಿರ್ತದೆ ಅಂದರೆ ಸ್ವಲ್ಪ ಮಟ್ಟಿಗೆ ಇವರು ಒಳ್ಳೆಯವರೋ ಕೆಟ್ಟವರೋ ಅಂತ ಶುಕ್ರ ಇಮಿಡಿಯೇಟ್ಲಿ ಕನ್ಸಿಡರ್ ಮಾಡಿಬಿಡ್ತಾನೆ ಆದರೆ ಒನ್ ವೇ ಟ್ರಾಫಿಕ್ ಅಂದರೆ ತಮ್ಮ ಕುದುರೆಗೆ ಬೋರೇ ಕಾಲು ಅನ್ನೋ ಒಂದು ಆರ್ಗ್ಯುಮೆಂಟ್ ಇವರು ಆಯಿತು ಗುರು ಶುಕ್ರ ಎಲ್ಲಾದರೆ ಒಟ್ಟಾದಲ್ಲಿ ಅಥವಾ ನೋಡಿದಲ್ಲಿ ಆಸ್ಪೆಕ್ಟ್ ಪರಸ್ಪರ ಆಸ್ಪೆಕ್ಟ್ ಇದ್ದರೆ ಇವರು ಭಾಳ ವಿತಂಡವಾದವನ್ನು ಮಾಡುವರು ನಾನು ಕೂಡ ಅದಕ್ಕೆ ಭಾಳ ಫೇಮಸ್ ಆಯಿತಾ ಯಾಕಂದ್ರೆ ನಾನು ಯಾ ನನ್ನದೇ ಎಕ್ಸಾಂಪಲ್ ಯಾಕೆ ಕೊಡ್ತಾ ಅಂದರೆ ನಿಮಗೆ ಅರ್ಥ ಆಗ್ತದೆ ಓಕೆ ಇವರು ಓ ಇವರು ಹೈಡ್ ಮಾಡುವುದಿಲ್ಲ ಅಂತ ನಿಮಗೆ ಗೊತ್ತಾಗ್ತದೆ ಆಯಿತಾ ಶುಕ್ರನ ತುಲಾದಲ್ಲಿ ಇದ್ದರೆ ಯಾರನ್ನು ನಂಬಲಾರರು ನೋಡಿ ನಾನು ಕೂಡ ಯಾರನ್ನು ನಂಬುವುದಿಲ್ಲ ಸಾಮಾನ್ಯವಾಗಿ ನೈಂಟಿ ಫೈವ್ ಪರ್ಸೆಂಟ್ ಐ ಹ್ಯಾವ್ ಮೈ ಓನ್ ಥಾಟ್ಸ್ ಎಬೌಟ್ ಅದರ್ಸ್ ಆಯಿತಾ ಸೊ ನಾನು ಪರ್ಟಿಕ್ಯುಲರ್ಲಿ ಇಮಿಯೇಟ್ಲಿ ಒಂದು ಎರಡು ನಿಮಿಷ ಮಾತಾಡಿದ ತಕ್ಷಣ ಜಜ್ಮೆಂಟ್ ತೊಗೊಂಡ್ಬಿಡ್ತೇನೆ ಇವನ್ ಜ್ಯೋತಿಷ್ಯಕ್ಕೆ ನಮ್ಮ ಮನೆಗೆ ಜನ ಬರ್ತಾರಲ್ಲ ಅವ್ರದ್ದು ಹಾಗೆ ಇಮಿಡಿಯೇಟ್ಲಿ ನನಗೆ ಗೊತ್ತಾಗ್ಬಿಡ್ತಾರೆ ಇವರು ಎಂಥವ್ರು ಅಂಥೇಳಿ ಅದರಿಂದ ನಾನು ಸ್ವಲ್ಪ ಅಲರ್ಟ್ ಆಗ್ಬಿಡ್ತೇನೆ ಮತ್ತು ಇವರನ್ನು ವರ್ಟು ಜನರು ಅಂತ ಒಂದು ಶುಕ್ರ ಅಲ್ವಾ ವರ್ಟು ಮನುಷ್ಯ ಕೇರ್ ಡೋಂಟ್ ಕೇರ್ ಅಂತ ಹಠವಾದಿ ಶುಕ್ರಾಚಾರ್ಯರು ಯಾವಾಗಲೂ ಹಠವಾದಿ ನನಗೆ ಮನೆಯಲ್ಲಿ ಕೂಡ ಇವನದು ಶತ ವರ್ಟು ಅಂತ ಕರೀತಾರೆ ನನ್ನ ಹತ್ತಿರ ಮಾತನಾಡಬೇಕಾದ್ರೆ ಅವರು ಹಿಂದೆ ಮುಂದೆ ಯೋಚನೆ ಮಾಡ್ತಾರೆ ಯಾಕಂದರೆ ಮಾತನಾಡಿದರೆ ಮೆಮೊರಿ ಇವನಿಗೆ ಭಾಳ ಶಾರ್ಪ್ ಅಂತೇಳಿ ಯಾಕಂದರೆ ಬು ಬುಧ ಪಂಚಮದಲ್ಲಿದ್ದಾನೆ ಇಂಟಲೆಕ್ಚುಯಲ್ ಪ್ಲಾನೆಟ್ ಆಯಿತಾ ಸೊ ಹುಚ್ಚ ಆ್ಯಕ್ಚುಲಿ ಭಾವಕೊಂಡಲ್ಲಿ ಹುಚ್ಛೇ ಯಾಕೆಂದರೆ ಮೂ ನಾಲ್ವ ನಲವತ್ತೇಳು ನಿಮಿಷ ಏನೋ ಬುಧ ಇರೋದ್ರಿಂದ ಆಲ್ಮೋಸ್ಟ್ ಭಾವಕುಂಡಲಿಯಲ್ಲಿ ಕನ್ಯಾಗೆ ಬರ್ತಾ ಇದ್ದಾನೆ ಅದರಿಂದ ಪ್ರಚಂಡ ಲಾಯರ್ ಅಂತ ಹೇಳ್ಬೋದು ಲಾ ಕಲಿದೇನೆ ಲಾ ಬುದ್ಧಿಯನ್ನು ಉಪಯೋಗಿಸುವನು ಮೊದಲೇ ಸಂಶಯದ ವ್ಯಕ್ತಿ ಆಮೇಲೆ ಬುಧನ ಬುದ್ಧಿ ಕ್ವಿಂಕಲ್ ಬುದ್ಧಿ ಕ್ವಿಂಕಲ್ ಅಂತ ಹೇಳ್ತಾ ಇದ್ದೇವೆ ನಾವು ಆಯಿತಾ ಬುಧನ ಕ್ವಿಂಕಲ್ ಬುದ್ಧಿ ಕುಮ್ಮಣ್ಣ ಮಂತ್ರಿ ವಿದ್ಯೆಯ ವಿದ್ಯೆ ಎಲ್ಲ ಇವನಲ್ಲಿ ಗೊತ್ತಿದೆ ಅಂತ ನೋಡಿ ಇದು ಯಾರೇ ನೀವು ನೀವು ನಿಮಗೆ ಅಪ್ಲೈ ಮಾಡ್ಕೊಳ್ಬೋದು ನನಗಂತಲ್ಲ ನಿಮಗೂ ಕೂಡ ಆ ಥರ ಆಸುಪಾಸಲ್ಲಿ ಇದ್ದಲ್ಲಿ ನೀವು ದೊಡ್ಡ ಕುಮ್ಮಣ್ಣ ಮಂತ್ರಿ ನಿಮ್ಮನ್ನು ನಂಬೋದು ಸಾಧ್ಯವೇ ಇಲ್ಲ ಇವರುಗಳು ಲಕ್ಸುರಿ ಐಟಮ್ಸನ್ನು ಸಂಗ್ರಹಿಸ್ತಾರೆ ಎಸ್ ದೇ ಲೈ ಹಿ ಲೈಕ್ಸ್ ಐ ಆಲ್ವೇಸ್ ಲೈಕ್ ಐ ಡೋಂಟ್ ಹ್ಯಾವ್ ಎನಿ ಡಿಸ್ಕ್ರಿಮಿನೇಷನ್ ಯಾಕಂದರೆ ಶುಕ್ರಾಂ ಇವರು ನ್ಯಾಯವಂತರು ಕೂಡ ಒಂದು ರೀತಿಯಲ್ಲಿ ನ್ಯಾಯವಾದಿಗಳು ಕೂಡ ಯಾವುದೇ ಶುಕ್ರಾಚಾರ್ಯರು ಯಾರೂ ಸೇರುವುದಿಲ್ಲ ಆದ ಕಾರಣ ಇವರು ಕೂಡ ಒಂದು ಕುಂಟಿಯೇ ಆಯಿತಾ ನಾನಾಯಿತು ನನ್ನ ಕೆಲಸವಾಯಿತು ಕಂಪ್ಯೂಟರ್ ಆಯಿತು ಇವರು ಕೂಡ ಒಳ್ಳೆ ಟೀಚರ್ಸ್ ಅಂದರೆ ಪ್ರಾಧ್ಯಾಪಕ ಗುರು ಅಲ್ವೋ ಶುಕ್ರಾಚಾರ್ಯ ಗುರು ಅದರಿಂದ ನೋಡಿ ಅವನು ಈ ಯಾವುದೋ ಸಂಜೀವಿನಿ ವಿದ್ಯೆಯನ್ನು ಗುರುವಿನ ಮಗನಾದ ಅವನ ಹೆಸರು ಈಗ ನೋಡಿ ಮರ್ತೋಯ್ತು ಗುರುವಿನ ಮಗ ಅವನಿಗೆ ಹೇಳಿಕೊಟ್ಟಿರ್ತಾನೆ ಆಯಿತಾ ಶುಕ್ರನ ಮಗಳ ಜೊತೆಗೆ ಅವನಿಗೆ ಲವ್ ಆಗಿ ಕೊನೆ ಸಂಜೀವಿನಿ ವಿದ್ಯೆಯನ್ನು ಹೇಳಿಕೊಟ್ಟು ಶುಕ್ರಾಚಾರ್ಯನ ಸತ್ತು ಹೋಗಿ ಕೊನೆ ಅವನೇ ಗುರುವಿನ ಮಗನೇ ಬದುಕಿಸಿದ್ದು ಆಯಿತಾ ಸೊ ಆ ರೀತಿಯ ವ್ಯಕ್ತಿ ಅಂದರೆ ತನ್ನ ಕಂಪ್ಲೀಟ್ ವಿದ್ಯೆಯನ್ನು ಬೇರೆಯವರಿಗೆ ಕೊಡಬೇಕಾದ್ರೆ ಎಷ್ಟು ದೊಡ್ಡ ಭಾವನೆ ಇರಬೇಕು ಅದಕ್ಕೆ ಶುಕ್ರ ಗುರುವಿನ ನಕ್ಷತ್ರದಲ್ಲಿ ಗುರು ಶುಕ್ರ ನಕ್ಷತ್ರದಲ್ಲಿದ್ದರೆ ವಿಪರೀತ ರಾಜಯೋಗ ಅಂತ ಕರಿತೇವೆ ಅದೇ ರೀತಿ ಶುಕ್ರನು ಗುರುವಿನ ನಕ್ಷತ್ರದಲ್ಲಿದ್ದರೆ ವಿಪರೀತ ರಾಜಯೋಗ ಅಂತ ಕರಿತಾರೆ ಇದನ್ನು ತಿಳಿದಿರಲಿ ನಿಮಗೆ ನಿಮ್ಮ ನಿಮ್ಮ ಕುಂಡಲಿನನ್ನು ನೋಡಿಕೊಂಡು ಇದೆಯೋ ಅಂತ ನೋಡಿ ಅಂಥವರು ಹೆದರುವಂಥ ಅವಶ್ಯಕತೆ ಇರುವುದಿಲ್ಲ ಆಯಿತಾ ಇನ್ನು ಬಲವಿದ್ದಲ್ಲಿ ನೋಡಿ ಮನೆಯಲ್ಲಿ ಕೂಡ ಹಾಗೆ ಸೂರ್ಯ ಬಲವಿದ್ದಲ್ಲಿ ಕೆಲಸಗಾರರು ಬಾಗ್ಲಾಗ್ತಾರೆ ಬಲವಿದ್ದಲ್ಲಿ ಹೆಂಡತಿ ಬಾಗ್ಲಾಗ್ತಾಳೆ ನೀರನ್ನು ಚ ಹೆಂಡತಿ ತಂದು ಕೊಡ್ತಾಳೆ ಆಯಿತಾ ಬುಧನ ಒಳ್ಳೆಯದಿದ್ದಲ್ಲಿ ಮನೆ ತುಂಬ ಪುಸ್ತಕಗಳು ಪೇಪರ್ಗಳು ನಮ್ಮ ಮನೆಗೆ ಬಂದರೆ ನಿಮಗೆ ಅದೇ ಕಾಣಿಸ್ತದೆ ಆಯಿತಾ ಆಮೇಲೆ ಶುಕ್ರನು ಒಳ್ಳೇದಿದ್ದಲ್ಲಿ ಮನೆ ತುಂಬ ಘಮ್ 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 ವಾಸನೆ ಊದ್ಗಡ್ಡಿ ಹಚ್ಚುತ್ತಾ ಇರ್ತಾರೆ ನಾನೊಂದು ಯಾವುದೋ ಛತ್ತೀಸ್ಗಡಲ್ಲೇ ಹೋಗಿದ್ದೆ ಮನೆಗೆ ಶೆಡ್ಯೂಲ್ ಕ್ಯಾಸ್ಟ್ ಮನೆ ಆದರೆ ಮನೆಗೆ ಸಾಯಂಕಾಲ ಆರೂವರೆ ಗಂಟ್ರೆ ಆದಾಗ ಆವಾಗ ಅಷ್ಟು ಸಾಯಂಕಾಲ ಆಯಿತು ಸೂರ್ಯ ಸೂರ್ಯ ಕತ್ ಅಸ್ತವಾಗಿ ಆಗಿದೆ ಸೊ ಮನೆ ಒಂಟ್ರ ಆದ ತಕ್ಷಣ ಇಡೀ ಘಮ್ 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 ಸ್ಯಾಂಡಲ್ವುಡ್ ಪೇಸ್ಟ್ ನಾನು ಬರ್ತೇನೆ ಅಂತೇಳಿ ಹಾಕಿದ್ದಲ್ಲ ಅವರು ಪ್ರತಿದಿನದ ಅದೇ ಇರ್ತಿ ಈ ರೀತಿಯಾಗಿ ಘಮ ಘಮ ಪರಿವಾಣ ಇದ್ದ ಮನೆಯ ವೈಬ್ರೇಷನ್ ಏನಿರ್ತಾಳೆ ಪಾಸಿಟಿವ್ ವೈಬ್ರೇಷನ್ ಜಾಸ್ತಿ ಇರ್ತದೆ ಫಸ್ಟ್ ಇಂಪ್ರೆಷನ್ ಇಸ್ ದ ಬೆಸ್ಟ್ ಇಂಪ್ರೆಷನ್ ಈಗ ನಮ್ಮ ಮನೆಗೆ ಕ್ಲೈಂಟ್ ಎಲ್ಲ ಬರ್ತಾರಲ್ಲ ಅವರು ಕೂಡ ಆಗಲಿ ನಿಮ್ಮ ಮನೆಗೆ ಬಂದರೆ ಏನೋ ಒಂದು ಪಾಸಿಟಿವ್ ವೈಬ್ರೇಷನ್ ಕಾಣಿಸ್ತದೆ ಅಂತ ಯಾಕೆಂದರೆ ನಾವು ಮಾಡುವ ಸದ್ಗುಣಗಳು ಇಡೀ ಮನೆ ಕೆಳಗುವರೆ ಹೋಗ್ತದೆ ಅದೇ ಕೆಳಗಿನ ನಮ್ಮ ಟೆನೆಂಟ್ ಒಬ್ಬರು ಹೇಳಿದರು ಉಪಾಧ್ಯಾಯರೇ ನೀವು ಸುಮಾರು ವರ್ಷದಿಂದ ಹವನ ಹೋಮವನ್ನು ಮಾಡಲಿಲ್ಲ ಅಂತ ನಾನು ಹೇಳೋದ್ರೆ ಅಗತ್ಯ ಇಲ್ಲ ಯಾಕಂದರೆ ನಾನು ಪ್ರ ಜಾತ ಜ್ಯೋತಿಷ್ಯವನ್ನು ಪ್ರಸಾರ ಮಾಡ್ತಾ ಇದ್ದೇನೆ ಫ್ರೀಯಾಗಿ ನನ್ನ ವಿದ್ಯೆಯನ್ನು ಕಂಪ್ಲೀಟ್ ದಾರಿತ ಇದ್ದೇನೆ ಆ ಒಂದು ಸದ್ಗುಣಗಳು ಎಲ್ಲಿ ಹೋಗ್ತವೆ ನಮ್ಮ ಮನೆ ಕೆಳಗಡೆಯವ್ರಿಗೆ ಬರ್ತದೆ ಅದರಿಂದ ಪ್ರ ಪಾಸಿಟಿವ್ ವೈಬ್ರೇಷನ್ ಎಲ್ಲ ಕಡೆ ಇರುತ್ತದೆ ಒಬ್ಬ ಮನುಷ್ಯನ ಅವರ ಈಗ ನನ್ನ ಸುತ್ತ ಅವರವನ್ನ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ ಅವರ ಇಡೀ ಸುತ್ತ ಎಷ್ಟು ಸ್ಪ್ರೆಡ್ ಆಗಿರ್ತದೆ ಆವಾಗ ಅಷ್ಟು ನಿಮಗೆ ಒಳ್ಳೇದಾಗ್ತದೆ ಅಂತ ಹೇಳಿ ನಮಗೊಂದು ಫುಲ್ ಸೆಲ್ಫ್ ಕಾನ್ಫಿಡೆನ್ಸ್ ಬರ್ತದೆ ನಾವು ಮಾಡೋ ಕೆಲಸ ಒಳ್ಳೇದು ಅಂಥೇಳಿ ನಮಗೆ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಬರ್ತದೆ ಅದೇ ಶನಿ ಬಲವಿದ್ದಲ್ಲಿ ಮನೆ ತುಂಬ ಗಲೀಜನ ಎಲ್ಲ ಮಾಯ ಮ ನೋಡಿದರೆ ಟೀಪಾಯ ಕೆಳಗಡೆನೆ ಶೂ ಎಲ್ಲ ಇಟ್ಟಿರ್ತಾರೆ ಚಪ್ಪಲಿ ಇಡ್ತಾರೆ ಮನೆ ಮಧ್ಯ ಅದು ಮಧ್ಯ ಏನು ಬ್ರಹ್ಮ ಬ್ರಹ್ಮನ ಸ್ಥಾನ ಬ್ರಹ್ಮನ ಸ್ಥಾನದಲ್ಲಿ ಯಾವುದು ಇರಬಾರ್ದು ಅಲ್ಲಿ ನೀವು ಶನಿಯನ್ನು ಇಟ್ಟರೆ ಏನಾಗ್ತದೆ ಆ ಮನೆ ಬರ್ಬಾದ್ ಬರ್ಬಾದ್ ಕಿ ದಾರಿ ಮೀ ಆದಿಮೇ ಓಕೆ ಸೊ ಜಾಗ್ರತೆ ಇರಲಿ ಮನೆ ಮಧ್ಯ ನೀವು ಭಾರವನ್ನು ಇಡಬಾರ್ದು ಕೆಲವರು ಬ್ಯಾ ಡೈನಿಂಗ್ ಟೇಬಲ್ ಮನೆ ಮದ್ಯ ತಂದು ಇಟ್ಬಿಡ್ತಾರೆ ಅದರ ಮೇಲೆ ಬ್ಯಾನಿಟಿ ಬ್ಯಾಗ್ ಬ್ರಾ ಆಮೇಲೆ ಇದು ಯಾವುದು ಅವಳ ವ್ಯಾ ಇದು ಕೆಲವೊಮ್ಮೆ ಹೆಲ್ಮೆಟ್ಟು ಶೂಗಳು ಇರ್ತದೆ ಅಯ್ಯೋ ಆರಾಮ ಗೊತ್ತೇ ಇಲ್ಲ ಮನೆಯ ಮಕ್ಕಳು ಹಡ್ಬಿಟ್ಟಿ ಮಕ್ಕಳು ಅಂತ ಹೇಳ್ತೇವೆ ಅಂದರೆ ಆದವಳು ಆ ರೀತಿಯಾಗಿ ಬೆಳೆದಲ್ಲಿ ಮಕ್ಕಳು ಕೂಡ ಅದೇ ರೀತಿ ಬೆಳೀತಾ ಇರ್ತಾರೆ ಅಂದರೆ ಕುದುರೆ ತಿ ಕುಣಿತಾ ಇರ್ತಾರೆ ತಿರುಗ್ತಾ ಇರ್ತಾರೆ ಅಂಥವರ ಮನೇಲಿ ಹೋಗಲೇಬಾರ್ದು ಯಾಕಂದರೆ ನಿಮಗೂ ಕೂಡ ಆ ನೆಗೆಟಿವ್ ವೈಬ್ರೇಷನ್ ಬರ್ತದೆ ಆಯಿತಾ ಸೊ ಅದರಿಂದ ಭಾಳ ಜಾಗ್ರತೆ ಇರಲಿ ಶುಕ್ರನು ಋಣಾತ್ಮಕನಾಗಿದ್ದಲ್ಲಿ ಕೆಚ್ಚು ಜಾಸ್ತಿ ಯಾಕಂದರೆ ಶುಕ್ರನಿಗೆ ಅದೊಂದಿದೆ ತನಗಿಂತ ಹೆಚ್ಚು ವಿದ್ಯೆ ಬೇರೆಯವರಿಗೆ ಬಂದರೆ ಅವನಿಗೆ ಕೆಚ್ಚು ಬರ್ತದೆ ಅಂತ ಇವರುಗಳ ರತ್ನ ಏನೋ ನೀಲಿ ವಜ್ಜ ಬ್ಲೂ ಡೈಮಂಡ್ ಅಂತ ಬೆಳ್ಳಿ ಮತ್ತು ಪ್ಲ್ಯಾಟಿನಮ್ ಶುಕ್ರನ ಲೋಹ ಬಿಳಿ ಬಣ್ಣ ಶುಕ್ರನದು ಬಿಳಿ ಆಟೋಬಾಯ್ಸ್ ಫ್ಯಾಕ್ಟ್ರಿ ಅಂತ ಹೇಳ್ತೇನೆ ಬ ಶುಕ್ರ ಬಲವಾಗಿದ್ದರೆ ಆಟೋಮೊಬೈಲ್ಸ್ ಇಂಡಸ್ಟ್ರಿನ ಓಪನ್ ಮಾಡಿ ಶುಕ್ರನ ಸಂಖ್ಯೆ ಆರು ಸಕ್ಕ ನಮ್ಮ ಮೊಮ್ಮಗ ಸಿದ್ಧಾಂತರಾವ್ ಹುಟ್ಟಿದ್ದು ಸಿಕ್ಸ್ತ್ ಆಗಸ್ಟ್ ಆರು ಸಂಖ್ಯೆ ಆರು ಅಂದರೆ ಮ್ಯಾರಿ ಗೋಯಿಂಗ್ ಆಲ್ವೇಸ್ ಸೆಂಟ್ ಗಿಂಟಲ್ಲಿ ಹಾಕ್ಕೊಂಡು ಅಪ್ಪ ಆಲ್ರೆಡಿ ಮೂರ್ನಾಲ್ಕು ಪೇರ್ ಇಟ್ಕೊಂಡಿರ್ತಾನೆ ಹೀಗೆ ಮಗನೂ ಕೂಡ ಅದೇ ರೀತಿ ಶುರುವಾಗುತ್ತಾನೆ ಅವರು ನಮ್ಮಂಥವರು ಅವರಿಗೆ ಲಾಯಕ ಆಗಿರೋದಿಲ್ಲ ಒಂದು ಸಾರಿ ಸೂರತ್ತು ರೀಜನಲ್ ಮ್ಯಾನೇಜರ್ ಅವರು ಪಂಜಾಬ್ಗಳು ಅವರು ನಾನು ನೋಡಿ ಉಪಾಧ್ಯಾಯ ನೀನು ಸ್ವಲ್ಪ ಗಮನ ಕೊಡಪ್ಪ ಯಾವುದಕ್ಕೆ ಅಡ್ರೆಸ್ಸಿಗೆ ಯಾಕಂದರೆ ನಾನು ಕಾಲ್ ಕಾಲಲ್ಲಿ ಹವಾಯ್ ಚಪ್ಪಲಿ ಸೀನಿಯರ್ ಮ್ಯಾನೇಜರ್ ಹವಾಯ್ ಚಪ್ಪಲಿ ಹಾಕೊಂಡು ಬ್ಯಾಂಕಿಗೆ ಬಂದಿದ್ದೆ ಅವರು ನೋಡಿದ್ರು ಕಾಲು ಏನಿದು ಹವಾಯ್ ಚಪ್ಪಲಿ ಹಾಕೊಂಡು ಬರ್ತೀಯಲ್ಲ ಅಂತ ನಾನು ಹೇಳಿದರೆ ಸರ್ ನೀವು ನನಗೆ ಬೆಲೆ ಕೊಡೋದು ಚಪ್ಪಲಿಗೋ ಅಥವಾ ನನ್ನ ವಿದ್ವತ್ತಿಗೋ ಅದು ಕರೆಕ್ಟ್ ಯು ಆರ್ ಅ ವೆರಿ ಇಂಟೆಲಿಜೆಂಟ್ ಬಾಯ್ ದಟ್ ಇಸ್ ವೈ ಐ ಆಮ್ ಜಸ್ಟ್ ರಿಕ್ವೆಸ್ಟಿಂಗ್ ಯು ಅಂತ ಹೇಳಿದರು ಅದರ ನಂತರ ನಾನು ಒಂದು ಹೊಸ ಶೂ ತೊಗೊಂಡು ಆ ಇ ಬರ್ತಾಯಿದ್ದೆ ಬರ್ತಾ ಇದ್ದೆ ಇದನ್ನು ಯಾ ಯಾತ ಹೇಳ್ತಾ ಇದ್ದೀನಿ ಅಂದರೆ ನಾವು ಬೆಳೆದಂಥ ವಾತಾವರಣ ನಾವೇನು ದೊಡ್ಡ ಸ್ಥೇಯಲ್ಲಿ ಬೆಳೆದವರೆಲ್ಲ ಅಗ್ರಿಕಲ್ಚರಿಸ್ಟ್ ಭುವ ಗದ್ದೆಯಲ್ಲಿ ಕೆಲಸ ಮಾಡಿ ಬಂದವರು ಆಗ ಇದೆಲ್ಲ ಈ ಕ್ರಮ ನಮಗೆ ಗೊತ್ತೇ ಇಲ್ಲ ನಮಗೆ ಬಂದೂ ಇಲ್ಲ ಆದ್ದರಿಂದ ಚಪ್ಪ ಚಪ್ಪಲಿ ಇಲ್ದೇನೋ ಆಫೀಸಿಗೆ ಹೋಗುವಂಥ ವ್ಯಕ್ತಿಗಳು ನಾವು ಆಯಿತಾ ಈಗ ಶುಕ್ರನ ದಶಾವರ್ಷ ನೋಡಿದರೆ ಇಪ್ಪತ್ತು ವರ್ಷಗಳು ಮೂಲ ತ್ರಿಕೋಣ ರಾಶಿ ತುಲಾರಾಶಿ ಹುಚ್ಚಾಂಶವು ಇಪ್ಪತ್ತೇಳು ಡಿಗ್ರಿ ಇರ್ತದೆ ನೀಚಾಂಶವು ಇಪ್ಪತ್ತೇಳು ಡಿಗ್ರಿ ಒಂದು ರಾಶಿ ಇನ್ನೊಂದು ರಾಶಿಗೆ ಹೋಗಲು ಒಂದು ತಿಂಗಳ ಕಾಲ ಶುಕ್ರ ತೆಗೆದುಕೊಂಡಿರ್ತಾನೆ ದಿಕ್ಕು ಆಗ್ನೇಯ ದಿಕ್ಕು ಕಫಕ್ಕೆ ಕಾರಕ ಶುಕ್ರನ ನೇರ ದೃಷ್ಟಿ ಮಾತ್ರವಿರ್ತದೆ ಅಂದರೆ ಅವನು ನೇರವಾಗಿ ನೋಡ್ತಾ ಇರ್ತಾನೆ ಆಚೆ ಈಚೆ ನೋಡುವಂಥ ಅಭ್ಯಾಸ ಅವನಿಗಿಲ್ಲ ಕೆಲವರಿಗಿರ್ತದೆ ಆದರೆ ನನಗೂ ಇದೆ ಅಂತ ಇಟ್ಕೊಳ್ಳಿ ನಾನು ಬ್ಯಾಂಕಿನಲ್ಲಿ ಕೆಲಸ ಮಾಡುವಾಗ ಯಾರ ಪಕ್ಕದಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತ ಇಮಿಡಿಯೇಟ್ಲಿ ಗೊತ್ತಾಗ್ತದೆ ಅದಕ್ಕೆ ನನಗೆ ಭಾಳ ಜನಗಳು ಕಪ್ಪ ಕೊಡ್ತಾರೆ ಅಂತ ಇಟ್ಕೊಳ್ಳಿ ನಾನೀಗ ಒಂದು ಎರಡು ತಿಂಗಳು ರಜಾ ಹಾಕಿದರೂ ಕೂಡ ಮುಂದೆ ಬಂದಾಗ ಯಾರೋ ನನ್ನ ಅಬ್ಸೆನ್ಸಲ್ಲಿ ಏನಾದರೂ ಟ್ರಿಕ್ಸ್ ಮಾಡಿದ್ದ ಪಕ್ಷದಲ್ಲಿ ನಾನು ಇಮಿಡಿಯೇಟ್ಲಿ ಹಿಡಿದು ಬಿಡ್ತಾನೆ ಅವ್ರನ್ನ ಆಯಿತಾ ಶತ್ರುಗ್ರಹಗಳು ಸೂರ್ಯ ಮತ್ತು ಚಂದ್ರ ಸಮಗ್ರಗಳು ಕುಜ ಮತ್ತು ಗುರು ಇದೊಂದು ತುಲಾ ಲಗ್ನದ ಜಾತಕವನ್ನು ನಿಮಗೆ ಕೊಟ್ಟಿದ್ದೇನೆ ಶುಕ್ರ ಮತ್ತು ಗುರು ಇವರಿಗೆ ಕರ್ಕದಲ್ಲಿದ್ದಾನೆ ದಶಮ ಸ್ಥಾನದಲ್ಲಿದ್ದಾರೆ ಆದ್ದರಿಂದ ಇವರೊಬ್ಬರು ಡಾಕ್ಟ್ರು ಅಂತೇಳಿ ಹೇಳ್ಬೋದು ಆಯಿತಾ ಸೊ ನಾನು ಸುಮ್ಮನೆ ಒಂದು ಎಕ್ಸಾಂಪಲ್ ಕೊಟ್ಟದ್ದು ನವಂಬರ್ ಒಂದೇ ಟೂ ತೌಸಂಡ್ ಟ್ವೆಂಟಿ ಕುಂಡಲ್ಲಿ ಬೆಂಗಳೂರು ಅಕ್ಷಾಂಶ ರೇಖಾಂಶಕ್ಕೆ ಹಾಕಿದ ಆವಾಗ ಕೇತು ರಾಶಿಗೆ ಎರಡನೇ ಮನೆಯಲ್ಲಿಯೇ ಕಾಣ್ತದೆ ಎರಡನೇ ಮನೆಯಲ್ಲಿ ಕೇತು ಇದ್ದರೆ ರಿಸರ್ಚ್ ಓರಿಯೆಂಟೆಡ್ ಅಂತೇಳಿ ಜ್ಞಾನಕಾರಕ ಕೇತು ನನ್ನ ಕುಡ್ಡಲೆಯಲ್ಲಿ ಮಿಥುನ ಲಗ್ನಕ್ಕೆ ಎರಡನೇ ಮನೆಯಲ್ಲಿ ಕೇತು ಇದ್ದಾನೆ ರಿಸರ್ಚ್ ಓರಿಯೆಂಟೆಡ್ ಹೆಲೋಫ್ನೆಸ್ ಸ ಒಂಟಿ ಕುಟುಂಬದಲ್ಲಿ ಒಂಕುಂಟಿ ಆಗಿರ್ತಾರೆ ಅವರು ಯಾವಾಗಲೂ ನಾನಾಯಿತು ನನ್ನ ಕಂಪ್ಯೂಟರ್ ಆಯಿತು ಅಂಥೇಳಿ ನೋಡಿ ಈಗಲೂ ಕೂಡ ಹಾಗೆ ನಾಲ್ಕು ಗಂಟೆಗೆ ಎದ್ದು ಈಗ ನಿಮಗೆ ಎಲ್ಲ ಈ ತುಲಾರಾಶಿ ಬಗ್ಗೆ ಬರೆದು ಅಪ್ಲೋಡ್ ಮಾಡ್ತಾ ಇದ್ದೀನಿ ಸ್ಲ್ಯಾಂಗ್ ಲ್ಯಾಂಗ್ವೇಜ್ ಜಾಸ್ತಿ ಇರ್ತದೆ ಎರಡನೇ ಮನೆಯಲ್ಲಿ ಸೊ ಮೋಕ್ಷಕಾರಕ ಜ್ಞಾನಕಾರಕ ವೈರಾಗ್ಯಕಾರಕ ಕಾರಕ ಈ ಎಲ್ಲ ಕಾರಕ ಎಲ್ಲ ಕೇತು ಅಲ್ಲೇ ಇರೋದ್ರಿಂದ ಕೇತು ತನ್ನ ಮನೆಯಲ್ಲೇ ಇರೋದ್ರಿಂದ ಕೇತು ಹುಚ್ಚನಾಗಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ನಿಮಗೆ ಸ್ವಲ್ಪ ಫೇವರ್ ಮಾಡಿ ಆನು ಅಂತ ತಿಳ್ಕೊಳ್ಳಿ ಆಯಿತಾ ಹ್ಞೂ ಇನ್ನು ಬೃಹಸ್ಪತಿ ಮೂರನೇ ಮನೆ ಆದ ಧನುರ್ ರಾಶಿಯಲ್ಲೇ ಇರ್ತಾನೆ ಬೃಹಸ್ಪತಿ ಯಾಕಂದರೆ ಅದು ಕೂಡ ನವಂಬರ್ ಹತ್ತೊಂಬತ್ತರವರೆಗೆ ಮಾತ್ರ ಇಪ್ಪತ್ತನೇ ತಾರೀಕು ಮಕರಕ್ಕೆ ಅಗ್ರಿ ಬಿಡ್ತಾನೆ ಮಕರಕ್ಕೆ ಹೋದಾಗ ಶನಿಯ ಮೇಲೆ ಗುರುವಿನ ಛಾಯೆ ಭಾಳ ಒಳ್ಳೆಯದದು ಆಯಿತಾ ಅಲ್ಲಿ ನೋಡಿ ರಾಹುವಿನ ದೃಷ್ಟಿ ಕೂಡ ಇದೆ ನಿಮಗೆ ನೀವು ತಿಳ್ಕೊಳ್ಳಿ ರಾಹುವಿನ ದೃಷ್ಟಿ ಪಂಚಮ ದೃಷ್ಟಿ ಆ ಶನಿ ಮನೆ ಮಕರದಲ್ಲೇ ಮೇಲೆ ಬೀಳ್ತಾನೆ ಅದನ್ನು ಆಮೇಲೆ ನಮಗೆ ಹೇಳ್ತೇನೆ ಬೃಹಸ್ಪತಿಯ ಮೂರನೇ ಮನೆ ಆದ ತುಂಬ ರಾಶಿಯಲ್ಲಿ ಇರೋನು ಅದು ಕೂಡ ನವಂಬರ್ ಹತ್ತೊಂಬತ್ತರವರೆಗೆ ಮಾತಾ ಏನು ಧರ್ಮ ಅದು ಧರ್ಮದ ಮನೆ ಧರ್ಮ ಗುರುವಿನ ಮನೆ ಗುರು ಕಾರಕತ್ವ ಕೂಡ ಒಂಬತ್ತನೇ ಮನೆ ಕಾರಕತ್ವ ಗುರು ಕೂಡ ಗುರು ಎಲ್ಲಿ ಕಾರಕತ್ವ ಅಂದರೆ ಟೀಚಿಂಗ್ ಇರ್ತದೆ ಬೋಧನೆ ಇರ್ತದೆ ಪ್ರಚಾರ ಇರ್ತದೆ ಉಪದೇಶ ಇರ್ತದೆ ಎಲ್ಲ ಇರ್ತದೆ ನೋಡಿ ಅದು ಯಾಕಂದರೆ ಅವ ಚರ್ಚಿನ ಫಾದ್ರಿ ನಮ್ಮ ದೇವಸ್ಥಾನದ ಅರ್ಚಕರು ಪ್ರಧಾನ ಅರ್ಚಕರು ಹಾಗೆ ಮ ಮೌಲಿಗೆ ಕಂಪೇರ್ ಮಾಡ್ತಾರೆ ಗುರು ಇದ್ದಲ್ಲಿ ಜಗಳವಿಲ್ಲ ಅಂತೇಳಿ ಗುರುವಿಗೆ ಜಗಳ ಆಗೋದೇ ಇಲ್ಲ ಗುರು ಏನಂದರೆ ಉಪದೇಶ ಮಾಡಿದೆ ಏ ಬಾರ ನೀನು ಆ ಥರ ಮಾಡಬಾರ್ದಿತ್ತು ಅಂತ ಹೆಚ್ಚಿನವರು ಅವರಿಗೆ ಬೈದು ಬಿಟ್ಟು ಹೋಗಿದೆ ನಿಮ್ಮ ನಿಮ್ಮ ಕೆಲಸ ನೀವು ನೋಡ್ರಿ ಅಂತ ಹೇಳ್ಕೊಂಡು ಹೋಗ್ತಾರೆ ಈಗಿನ ಕಾಲದಲ್ಲಿ ಬೇರೆಯವರಿಗೆ ಬೋಧನೆ ಮಾಡುವ ಪ್ರಸಂಗ ಇರುವುದಿಲ್ಲ ತಿಳ್ಕೊಳ್ಳಿ ಅದೇ ಗುರು ಜೋ ಗುರು ಪುರುಷನ ಜಾತಕದಲ್ಲಿ ಜೀವಕಾರಕನಾಗಿರ್ತಾನೆ ಮುಂದೆ ಇದೇ ಬೃಹಸ್ಪತಿ ಮಕರದಲ್ಲಿ ಶನಿ ಮೇಲೆ ಇರೋನು ಇದರಿಂದಾಗಿ ಕರ್ಮಕಾರಕನಾದ ಶನಿಯ ಸ್ವಂತ ಮನೆ ಕರ್ಮಕಾರಕ ಆಯಿತಾ ಕರ್ಮಕಾರಕ ಶನಿ ತನ್ನ ಸ್ವಂತ ಮನೆಯಲ್ಲಿ ನೈಸರ್ಗಿಕ ಕರ್ಮಸ್ಥಾನದಲ್ಲಿ ಇರುವ ಕಾರಣ ಗುರುವಿನ ಆಶೀರ್ವಾದ ಜೊತೆಯಲ್ಲಿ ಇರುವ ಕಾರಣ ಮೇಷರಾಶಿಗೆ ಮೀನರಾಶಿಯವರಿಗೆ ಜಾಬ್ ಸಿಗುವ ಲಕ್ಷಣಗಳು ಬ್ರೈಟ್ ಇರ್ತದೆ ಅಂತ ಹೇಳ್ಬೋದು ಅದು ಕರೋನಾ ಪೀರಿಯಡಲ್ಲಿ ಅದೇ ತುಲಾರಾಶಿಯವರಿಗೆ ಶನಿ ಯೋಗ ಕಾರಕನಾದ ಕಾರಣ ಈತನು ಪಂಚಮ ಈತನು ಪಂಚಮ ಮತ್ತು ಷಷ್ಠದ ಅಧಿಪತಿಯಾದ ಕಾರಣ ಹೈಯರ್ ವಿದ್ಯಾಭ್ಯಾಸಕ್ಕೆ ಖಂಡಿತ ಉತ್ತೇ ಉತ್ತಿ ಉತ್ತೇಜನ ಕೊಡ್ತಾ ಇದ್ದಾನೆ ಫಾರಿನ್ ಹೋಗುವವರೆ ಮಾಡುವಂಥ ಗೇಟ್ ಕ್ಯಾಟ್ ಎಕ್ಸಾಮ್ಗಳಲ್ಲಿ ಖಂಡಿತ ಉತ್ತೀರ್ಣವಾಗುವ ಲಕ್ಷಣಗಳನ್ನು ಕೊಡಿಸ್ತಾನೆ ಕಾ ಕಾಣಿಸ್ತದೆ ಇದೇ ಪಂಚಮ ಸ್ಥಾನ ಮಂತ್ರಕ್ಕೂ ಕಾರಕನಾದ ಕಾರಣ ಶನಿ ಮಂತ್ರ ಬೃಹಸ್ಪತಿ ಶನಿ ಇರೋದ್ರಿಂದ ಇವರಿಗೆ ಮಂತ್ರೋಚ್ಚಾರಣೆಯಲ್ಲಿ ಕೂಡ ಮುಂದೆ ಮುಂದೆ ಹೋಗ್ತಾ ಇರ್ತಾರೆ ಅಂದರೆ ಇದ್ದಕ್ಕಿದ್ದಾಗಿ ಸಡನ್ನಾಗಿ ಮನೆಯಲ್ಲಿ ಮಂತ್ರಗಿಂತ ಯಾವುದೋ ಈ ನಮ್ಮ ಶ್ರೀ ಶ್ರೀ ಸೂಕ್ತ ಪುರುಷ ಸೂಕ್ತ ಎಲ್ಲ ಮಂತ್ರ ಉಚ್ಚಟನೆ ಮಾಡಲಿಕ್ಕೆ ಶುರು ಮಾಡ್ತಾರೆ ಆಯಿತಾ ಅದು ನೋಡಿ ಆಟೋಮೆಟಿಕ್ಕಾಗಿ ಬರ್ತದೆ ಇನ್ನು ಶನಿ ಮತ್ತು ರಾಹು ಇಬ್ಬರು ತ್ರಿಕೋಣ ಸ್ಥಾನದಲ್ಲಿ ಅಂದರೆ ಒಬ್ಬರಿಗೊಬ್ಬರು ದೃಷ್ಟಿ ಇರ್ತದೆ ನೋಡಿ ರಾಶಿ ದೃಷ್ಟಿ ಇದು ತ್ರಿಕೋಣ ಸ್ಥಾನದಲ್ಲಿ ಒನ್ ಫೈ ನೈನ್ ತಿಳ್ಕೊಳ್ಳಿ ಒನ್ ಫೈ ನೈನ್ ರಾಶಿ ದೃಷ್ಟಿ ಇರ್ತದೆ ಇಲ್ಲಿ ಏನಾಗ್ತದೆ ರಾಹುವಿನ ದೃಷ್ಟಿ ಪಂಚಮ ದೃಷ್ಟಿ ಮಕರದ ಮೇಲೆ ಬೀಳ್ತದೆ ರಾಹು ಯಾರು ಮೋಸ ಮಾಡುವಂಥ ನೋಡಿ ಇದು ಯಾವಾಗಲೂ ಹೇಳ್ತಾ ಇರ್ತೇನೆ ನಾನು ಅದಕ್ಕೆ ನಾನು ಈ ರಾಹು ಲಗ್ನದಲ್ಲಿರುವ ನಂಬುವುದಿಲ್ಲ ಅಂತ ಹೇಳಿದರೆ ಒಬ್ಬ ಇಪ್ಪತ್ತೆಂಟು ವರ್ಷ ನನಗೆ ಒಂದು ಪ್ರಶ್ನೆ ಬಿಟ್ಟ ಸಂದು ನನ್ನ ಲಗ್ನದಲ್ಲಿ ಕೂಡ ರಾಹು ಇದೆ ನಾನು ಏನು ಮಾಡ್ತಾ ಇಲ್ಲ ಮೋಸ ಇಲ್ಲ ದಗ ಇಲ್ಲ ವಂಚನೆ ಇಲ್ಲ ಅಂತ ಅಯ್ಯ ನೀನು ಇಪ್ಪತ್ತೆಂಟು ವರ್ಷ ಮುದುಕ ಇನ್ನೂ ನಿನಗೆ ನನ್ನ ಹಾಗೆ ಅರವತ್ತೆಂಟು ವರ್ಷ ಯುವಕನಾಗಬೇಕಾಗಿದೆ ಅಲ್ಲಿವರೆಗೆ ಬರುವಾಗ ನೀನು ದೊಡ್ಡ ಮೋಸ ಮಾಡುವಂಥ ಡ್ರಗ್ ಸ್ಮಗ್ಲಿಂಗ್ ಆಗುವಂಥ ಲಕ್ಷಣಗಳೆಲ್ಲ ಬರ್ತದೆ ಅಂತ ಹೇಳಿಬಿಟ್ಟೆ ಅಂದರೆ ನಾನು ಹೇಳುವುದು ವರ್ಟ್ ಆಗಿರ್ತದೆ ಅವ ಕೇಳಿದ ಪ್ರಶ್ನೆ ಅವನಿಗೆ ಅರ್ಥ ಇಲ್ಲ ಯಾರನ್ನ ಕೇಳಬೇಕು ಯಾವಾಗ ಕೇಳಬೇಕು ಈ ಪ್ರಶ್ನೆ ಕೇಳುವವರೆಗೂ ಹಾಗೆ ಎದುರುಗಡೆಯಿಂದ ಪಾರ್ಟಿ ಯಾರು ಅವರು ಏನಂದರೆ ನನ್ನ ನಾನು ಮಾತ್ರ ನೋಡುವ ಲಕ್ಷಣಗಳನ್ನು ನೋಡಿ ನಾನು ಭಾಳದು ಗುಡ್ ಹೋಮ್ ಆಸ್ಟ್ರಾಲಜರ್ ಪರ್ಸ್ನಲ್ ಆಸ್ಟ್ರಾಲಜರ್ ಸ್ನೇಹಿತರಂತೆ ನಾನು ಟ್ರೀಟ್ ಮಾಡ್ತಾರೆ ತಿಳ್ಕೊಳ್ಬೇಡಿ ಹಾಗೆ ತಿಳ್ಕೊಂಡ್ರೆ ನೀವು ದೊಡ್ಡ ತಪ್ಪು ನಾನು ಸ್ನೇಹಿತರಂತೆ ಆ್ಯಕ್ಟ್ ಮಾಡೋತಾಯಿ ಅಂತ ತಿಳ್ಕೊಂಡು ನೀವು ಸ್ನೇಹಿತರಂತ ಬರ್ಸಿದ್ರೆ ಪದೇ ಪದೇ ಫೋನ್ ಮಾಡಿ ಕೇಳ್ತಾ ಹೋದರೆ ಒಂದು ದಿವಸ ಅಲ್ಲಿ ನಿಮಗೆ ಠಕಾರ ಅಂತೇಳಿ ಛಾಟಿ ಏಟು ಬೀಳುವಂಥ ಸಾಧ್ಯತೆ ಜಾಸ್ತಿ ಇರ್ತದೆ ನನ್ನ ಹತ್ರ ಅದಕ್ಕೆ ಜನಗಳು ಹೆದರುವುದು ಅದಕ್ಕೆ ತಿಳ್ಕೊಳ್ಳಿ ಎಲ್ಲರೂ ಅರವತ್ತೆಂಟು ವರ್ಷಕ್ಕೆ ಬೆಲೆ ಕೊಡಬೇಕು ನಾಲೆಜಿಗೆ ಬೆಲೆ ಕೊಡಿ ಆಯಿತಾ ಸೊ ಮಾತನಾಡುವಾಗ ಯಾರ ಹತ್ರ ಮಾತಾಡ್ತಿದ್ದೀವಿ ಯಾಕೆ ಮಾತಾಡ್ತಿದ್ದೀವಿ ಅದನ್ನು ನಿಮಗೆ ಸ್ಪಷ್ಟತೆ ಇರಲಿ ಅದಕ್ಕೆ ನಾನು ಹೇಳೋದು ನನ್ನ ಕ್ಲಾಸಿನಲ್ಲಿ ಸ್ಪಿನ್ ಡ್ರಾಪ್ ಸೈಲೆನ್ಸ್ ಇರ್ತದೆ ನಾನು ಒಳ್ಳೆ ಜೋಕೆಲ್ಲ ಮಾಡ್ತಾ ಇರ್ತಾರೆ ನಗಾಡ್ತಾ ಇರ್ತಾನೆ ನಗಾಡುವ ಸಮಯ ನಗಾಡ್ತಾ ಇರ್ತಾನೆ ಯಾಕೆಂದರೆ ಕಲಿಯುಸ್ ಕಲಿಸುವಾಗ ನಮ್ಮ ತಂದೆಯೇ ಹೇಳಿದ್ದಾರೆ ಕಲಿಸುವಾಗ ನೀವು ಶ್ರದ್ಧೆಯಿಂದ ಕಲಿಸ್ಬೇಕಂತೆ ನಮ್ಮ ವೈಸ್ ಪ್ರಿನ್ಸಿಪಾಲ್ ಈಗ ಓಂ ಶಾಂತಿ ನನಗೆ ಒಂದು ಏಳು ಮೇ ಮೇ ಇದ್ರ ಯಾವುದೋ ಬ್ರಹ್ಮಕುಮಾರಿ ವಿಡಿಯೋವನ್ನು ಕಳಿಸ್ತಾ ಇದ್ದಾನೆ ನಾನು ಆಲ್ರೆಡಿ ಇದರಲ್ಲಿ ನೋಡಿದ್ದೇನೆ ಸೊ ಅವನು ನಾನು ಡೆಲ್ಲಿಯಲ್ಲಿ ಬ್ರಹ್ಮಕುಮಾರಿ ಇದಕ್ಕೆ ಹೋಗಿದ್ದೆ ಆಯಿತಾ ಆತ ಉಪಾಧ್ಯಾಯರ ವೈಸ್ ಪ್ರಿನ್ಸಿಪಾಲ್ ಆಗಿ ಉಪಾಧ್ಯಾಯ ನಾನು ಪ್ರಿನ್ಸಿಪಾಲ್ ಉಪಾಧ್ಯಾಯರ ನಾನು ಪ್ರೇಯರ್ ಸ್ಟಾರ್ಟ್ ಮಾಡ್ತಾನೆ ನಾಳೆಯಿಂದ ಮಾಡಪ್ಪ ಆದರೆ ಟೈಮ್ ಕರೆಕ್ಟಿಗೆ ಕರೆಕ್ಟಾಗಿ ಬರಬೇಕು ಅಂತ ಅವನು ಈ ಬ್ರಹ್ಮಕುಮಾರಿ ಇದರಲ್ಲಿ ಹೇಗೆ ಮಾಡ್ತಾನೆ ಗೊತ್ತಿಲ್ಲ ಯಾಕಂದರೆ ಅಲ್ಲಿ ನಾಲ್ಕು ಗಂಟೆಗೆ ಶುರು ಆಗ್ತದೆ ಬೆಳಗಿನ ಇದು ಆರುವರಿಂದ ಏಳುವರೆಗೆ ಮತ್ತೆ ಸಾಯಂಕಾಲದ ಸೆಷನ್ಸ್ ಇರ್ತವೆ ಶುರು ಆಗ್ತದೆ ಮುರಳಿ ಅಂತೇಳಿ ಮುರಳಿಯನ್ನ ಕೇಳಿ ಅಂತ ಹೇಳ್ತಾ ಇರ್ತಾರೆ ಆದರೆ ಈಚ ಆಯ್ತು ಆಯ್ತು ನಾನು ಬರ್ತೇನೆ ಅವನು ನಂಗೆ ಬರೋದಿಲ್ಲ ಅಂತ ಗೊತ್ತ ಯಾಕಂದ್ರೆ ಯಾವಾಗಲೂ ಹತ್ತು ನಿಮಿಷ ಲೇಟೇ ಬರೋದು ಅವ ಬರಲಿಲ್ಲ ನಾನು ಕ್ಲಾಸ್ ಶುರು ಮಾಡಿಬಿಟ್ಟು ಹತ್ತು ಗಂಟೆ ಟನ್ ಯಾಕಂದರೆ ಐ ಆಮ್ ವೆರಿ ಡಿಸಿಪ್ಲಿನ್ ಪರ್ಸನ್ ಅದಕ್ಕೆ ಪೀಪಲ್ ಆರ್ ವೆರಿ ಅಫ್ರೈಡ್ ಯಾಕಂದರೆ ಮ್ಯಾನೇಜರ್ ಕೂಡ ಹೇಳ್ತಾರೆ ಉಪಾಧ್ಯಾಯರ ಕ್ಲಾಸನ್ನು ಮಾತ್ರ ಮಿಸ್ ಮಾಡಬೇಡಿ ಅಂತ ನನ್ನ ಕ್ಲಾಸ್ನಲ್ಲಿ ಜ್ಯೋತಿಷ್ಯ ಬರ್ತದೆ ಸಂಖ್ಯಾಶಾಸ್ತ್ರ ಬರ್ತದೆ ಎಲ್ಲ ಹತ್ತು ಹತ್ತು ನಿಮಿಷ ಮೆ ಬರ್ತದೆ ಚಕ್ರ ಚಕ್ರಗಳ ಬಗ್ಗೆನೂ ಬರ್ತದೆ ಎಲ್ಲ ಬರ್ತದೆ ಆದರೆ ಟೀಚಿಂಗ್ನಲ್ಲಿ ಮಾತ್ರ ನೋ ಬಡಿ ಕ್ಯಾನ್ ಬೀಟ್ ಮಿ ನಾನು ಓದುವುದೇ ಇಲ್ಲ ಒಂದೂವರೆ ವರ್ಷ ಓದಲಿಲ್ಲ ಆದರೂ ಕೂಡ ನನ್ನ ಎಕ್ಸ್ಪೀರಿಯನ್ಸನ್ನು ಶೇರ್ ಇರ್ತೇನೆ ದ್ಯಾಟ್ ಪೀಪಲ್ ವಿಲ್ ಲವ್ ಅಡ್ ಅಡ್ವಾನ್ಸ್ The person who has not worked in advance has no guts to teach in advance. But I used to teach advanced portfolio even to the chief manager working in regional office credit department. I am telling you. I knowledge analysis <laughs> and ಸುಮ್ಮನೆ ನನ್ನ ಫಸ್ಟ್ ಪ್ರಶ್ನೆನೇ ಕ್ರೆಡಿಟಲ್ಲಿ ಏನಿದೆ ಮಣ್ಣಂಗಟ್ಟಿ ದಿಸ್ ಇಸ್ ಅಪ್ ಕನ್ನಡದಲ್ಲೇ ಹೇಳ್ತಾನೆ ಕ್ರೆಡಿಟಲ್ಲಿ ಡೆಲ್ಲಿಯಲ್ಲಿ ಇದ್ದುಕೊಂಡು ಕನ್ನಡವನ್ನು ಹೇಳ್ತಾ ಇದ್ದೆ ಆಯಿತಾ ಕನ್ನ ಕ್ರೆಡಿಟ್ ಪೋರ್ಟ್ಫೋಲಿಯೋದಲ್ಲಿ ಪೋಲಿಯೋದಲ್ಲಿ ಏನಿದೆ ಮಣ್ಣಂಗಟ್ಟಿ ನೀವು ಕಸ್ಟಮರನ್ನು ಸರಿಯಾಗಿ ನೋಡಬೇಕು ಲಂಚವನ್ನು ತೆಗೆದುಕೊಳ್ಬಾರ್ದು ಯಾವಾಗ ಅಂಡ್ರ್ ಹ್ಯಾಂಡ್ ಡೀಲಿಂಗ್ ಮಾಡಿದರೂ ಹೋಯ್ತು ಆ ಪೋರ್ಟ್ಫೋಲಿಯೋ ಹೋಯ್ತು ಇಡೀ ಎನ್ ಪಿ ಎ ಬ್ಯಾಂಕಿನ ಎನ್ ಪಿ ಎ ಕಾರಣವೇ ರಿಸರ್ವ್ ಬ್ಯಾಂಕ್

ಸ್ಮಗ್ಲಿಂಗಿಗೆ ಡ್ರಗ್ಸಿಗೆ ಆಮೇಲೆ ಎಲೆಕ್ಟ್ರಾನಿಕ್ಸಿಗೆ ಎಲೆಕ್ಟ್ರಿಕಲ್ಸಿಗೆ ಕಾರ್ಖಾನೆಗೆ ಪ್ಲಾಸ್ಟಿಕ್ ಕಾರ್ಖಾನೆಗೆ ಆಯಿತಾ ಆಮೇಲೆ ಇದಕ್ಕೆಲ್ಲ ರುವೆ ಕಾರಕ ಆದರಿಂದ ಆದ್ದರಿಂದ ತುಲಾರಾಶಿಯವರು ಈ ಗುಂಗಿನಲ್ಲಿ ಬೀಳುವಂಥ ಸಾಧ್ಯತೆ ಉಂಟು ಆಯಿತಾ ಈ ಜಾತಕರಲ್ಲದೆ ಎಲ್ಲಿ ಜಾತಕರಲ್ಲದೆ ಹೋದರೂ ಕೂಡ ಅವರ ಮಕ್ಕಳು ಅಂಜನ ವ್ಯಂಜನ ಗಿರಿಯ ಎಲ್ಲರೂ ಈ ಕೂಪದೊಳಗೆ ಬೀಳುವ ಸಾಧ್ಯತೆ ಉಂಟು ಆಯಿತಾ ಈ ಸಮಯವು ಹದಿನೆಂಟು ತಿಂಗಳ ಕಾಲದವರೆಗೆ ನೋಡಿ ಇದು ರಾಹು ವೃಷಭ ರಾಶಿಗೆ ಬಂದ ತಕ್ಷಣ ಸಡನ್ನಾಗಿ ಈ ಸಟ್ಟಾಬಾಜಿ ಎಲ್ಲ ಜಾಸ್ತಿ ಆಗ್ಲಿಕ್ಕೆ ಶುರು ಆಗ್ತದೆ ಯಾಕಂದರೆ ಅದು ಕಾಲಪುರುಶ್ನ ಎರಡನೇ ಮನೆ ರಾಹು ಇರೋದು ಕಾಲಪುರುಶ್ನ ಎರಡನೇ ಮನೆ ವೃಷಭ ರಾಶಿ ಶುಕ್ರನ ರಾಶಿ ಶ್ರೀಮಂತ ರಾಶಿ ಲಕ್ಸುರಿ ರಾಶಿ ಆಯಿತಾ ಊಟದ ಮನೆ ಯಾವುದು ಅದು ಆಹಾರದ ಮನೆ ಧನ ಫ ಬ್ಯಾಂಕಿನ ಫೈನಾನ್ಸಿನ ಮನೆ ರಾಹು ಇದ್ದರೆ ಫೈನಾನ್ಸ್ ರಾ ಫಾರಿನ್ ಕರೆನ್ಸಿ ಬರ್ತದೆ ಅಂತ ಹೇಳ್ತೇವೆ ಆಯಿತಾ ರಾಹು ಇದರಲ್ಲಿ ಫಾರಿನ್ ಕನೆಕ್ಷನ್ ಬರ್ತದೆ ಅಂತ ಹೇಳ್ತೇವೆ ಯಾಕಂದರೆ ರಾಹುವಿನ ದೃಷ್ಟಿ ಎಲ್ಲಿಗೆ ಹೋಗ್ತದೆ ಒಂಬತ್ತನೇ ದೃಷ್ಟಿ ಹೋಗ್ತದೆ ಕನ್ಯಾಕೆ ಹೋಗ್ತದೆ ಹನ್ನೆರಡನೇ ಮನೆ ತುಲಾ ರಾಶಿ ಹನ್ನೆರಡನೇ ಮನೆಗೆ ಹೋಗ್ತದೆ ಹನ್ನೆರಡನೇ ಮನೆಗೆ ಬಿದ್ದರೆ ಹನ್ನೆರಡನೇ ಮನೆ ರಾಹು ಇದ್ದರೂ ಕೂಡ ಫಾರಿನ್ ಅಂತ ಇವ ಇವನು ಇರೋದು ಒಂಬತ್ತನೇ ಮನೆ ತುಲಾರಾಶಿಯಿಂದ ಅವನು ಸಾರಿ ಒಂಬತ್ತನೇ ಮನೆಯಲ್ಲ ತುಲಾರಾಶಿಯಿಂದ ವೃಷಭ ತುಲಕ್ಕೆ ವರ್ಷ ಅಂದರೆ ಎಷ್ಟಾಯಿತು ಎಂಟನೇ ಅಷ್ಟಮದಲ್ಲಿ ರಾಹು ಇದ್ದಾನೆ ತುಲಾರಾಶಿಗೆ ಅಷ್ಟಮದಲ್ಲಿ ಓಕೆ ರಾಹುವಿನ ದೃಷ್ಟಿ ಮಕರನ ಮೇಲೆ ಬಿದ್ದಿದೆ ಕಾಲಪುರುಷನ ಹತ್ತನೇ ಮನೆ ಮೇಲೆ ಸೊ ನೈಸರ್ಗಿಕ ಎರಡನೇ ಮನೆ ನೀವು ತೊಗೊಳ್ಬೇಕು ಈ ನೈಸರ್ಗಿಕ ಅನ್ನೋದು ನ್ಯಾಚುರಲ್ ಸೈನ್ಸ್ ನೀವು ತೊಗೊಳದೇ ಇದ್ರೆ ಪ್ರೊಟೆಕ್ಷನ್ ನಿಮ್ಮದು ಅದು ಅಧೂರವಾಗ್ತದೆ ಅಂದರೆ ಅರ್ಧವಾಗ್ತದೆ ಅಂತ ಆಯಿತಾ ಸೊ ರಾಹು ಏನು ಮಾಡ್ತಾನೆ ಫೈನಾನ್ಷಿಯಲ್ ಶೇರ್ ಮಾರ್ಕೆಟನ್ನು ಪಲ್ಟಾ ಮಾಡ್ತಾನೆ ಶೇರ್ ಮಾರ್ಕೆಟಲ್ಲಿ ಒಂದು ರೀತಿಯಲ್ಲಿ ವೇವ್ಸ್ ಕ್ರಿಯೇಟ್ ಮಾಡ್ತಾನೆ ರಾಹು ಯಾವಾಗಲೂ ಹಾಗೆ ಕೊಟ್ಟರೆ ಛತ್ಪಾಡ್ಕೆ ದೇ ರಾಹು ಇದ್ದರೆ ರಾವಿನ ದಶ ನಡೀತಾ ಇದ್ದರೆ ನೀವು ಮೇಲಕ್ಕೆ ಹೋಗ್ತಾ ಇರೋದು ಓದುವಾಗ ರಾಹುವಿನ ದಶೆ ಬಂದರೆ ನೀವು ರ್ಯಾಂಕ್ ಸ್ಟೂಡೆಂಟ್ ಗ್ಯಾರಂಟಿ ಬರೆದಿಡ್ತಾನೆ ಡಿಸ್ಟಿಂಕ್ಷನ್ ಪಾಸ್ ಯಾರಿಗೆ ಆಗಲಿ ಓದುವಾಗ ರಾಹುವಿನ ದಶೆ ಬಂದರಲ್ಲಿ ಅವರು ರ್ಯಾಂಕ್ ಆ್ಯಂಡ್ ಡಿಸ್ಟಿಂಕ್ಷನ್ ಮಾಡ್ತೇ ಮಾಡಿಯೇ ಮಾಡ್ತಾರೆ ಅದೇ ಓದು ಇದು ಕಲಿವ ಸಾರಿ ಕೆಲಸದಲ್ಲಿ ಗುರುವಿನ ದಶೆ ಬಂದರೆ ನೀವು ಒಳ್ಳೆ ರೀತಿಯಲ್ಲಿ ಆನರ್ ನಿಮಗೆ ಯಾವುದೋ ಕೆಲಸ ಮಾಡುವಾಗ ಆನರ್ ರೆಸ್ಪೆಕ್ಟ್ ಎಲ್ಲ ಸಿಗ್ತದೆ ಅಂತ ಹೇಳುತ್ತೇವೆ ತಿಳ್ಕೊಳ್ಳಿ ರಾವಿನ ದೃಶ್ಯ ನಿಮಗೆ ಮಧ್ಯ ಮಧ್ಯಮ ಏಜಲ್ಲಿ ಬಂದರೆ ಅದೊಂದು ನಲವತ್ತು ನಲವತ್ತೈದು ವರ್ಷದಲ್ಲಿ ಬಂದರೆ ನೀವು ಫ್ಯಾಂಟಾಸ್ಟಿಕ್ ಸೆಟಲ್ ಇನ್ ಯುವರ್ ಲೈಫ್ ಅಂತ ಆದರೆ ರಾವಿನ ದೃಷ್ಟಿಯಲ್ಲಿ ಒಂದೇ ಒಂದು ಜಾಗ್ರತೆ ಅಂದರೆ ಕೊನೆಯಲ್ಲಿ ರಾಹು ಸೂರ್ಯ ರಾಹು ಚಂದ್ರ ಗ್ರಹಣಸ್ಥವಾಯಿತು ನಿಮ್ಮ ಮಂಡ್ಯ ಬೋಳಿಸಿ ಹೋಯಿತು ಅಂತ ತಿಳ್ಕೊಳ್ಳಿ ಯಾಕಂದರೆ ನೀವು ಸಂಪಾದನೆ ಮಾಡಿದ ಹಣವೆಲ್ಲ ಹೋಯ್ತು ನುಚ್ಚು ನೋರಾಯ್ತು ರಾಹು ಕುಜದಲ್ಲಿ ಕ್ರಿಮಿನಲ್ ಕೇಸ್ ನಿಮ್ಮ ಮೇಲೆ ಇಲ್ಲ ನೀವೇ ಕ್ರಿಮಿನಲ್ ಕೇಸ್ ಹಾಕ್ಬೋದು ಯಾವುದ್ರ ಬಗ್ಗೆ ಕುಜ ಭೂಮಿ ಸಂಬಂಧಿಸಿದ್ದು ಪ್ರಾಪರ್ಟಿಗೆ ಸಂಬಂಧಿಸಿದ್ದು ಅದರಿಂದ ಅದಕ್ಕೆ ಸಂಬಂಧಿಸಿದಂಥ ಕ್ರಿಮಿನಲ್ ಕೇಸು ಹಾಗೆಯೇ ಆಗ್ತದೆ ಇಷ್ಟು ನಿಮಗೇನು ರಾವಿನ ಬಗ್ಗೆ ಗೊತ್ತಿದ್ದರೆ ಏನು ಮಾಡೋದ ತುಲಾರಾಶಿಯಿಂದ ಆರನೇ ಮನೆಯಲ್ಲಿ ಧನ ಹಾಗೂ ಸಪ್ತಮ ಸ್ಥಾನಾಧಿಪತಿ ಮಂಗಳೂರು ಅಂದರೆ ಇವರ ಪತ್ನಿ ಆರೋಗ್ಯ ಹೊದಗಿಡಲು ಸಾಧ್ಯ ಇವರ ಪತ್ನಿಗೆ ರಕ್ತ ಸಂಬಂಧಿತ ಮ್ಯಾನ್ಸ್ಟ್ರಲ್ ಪ್ರಾಬ್ಲಮ್ಸ್ ಬರಲಿಕ್ಕೆ ಸಾಧ್ಯತೆ ಉಂಟು ಕುಜನು ಜಾತಕಿಗೂ ಪಿತ್ತ ಸಂಬಂಧಿತ ನೋಡಿ ಪಿತ್ತ ಅಲ್ಲ ಇದು ಪಿತ್ತ ಸಂಬಂಧಿತ ಕಾಯಿಲೆಗಳನ್ನು ತರಿಸ್ಬೋದು ಬಿ ಪಿ ಬ್ಲಡ್ ಪ್ರೆಷರ್ ಅಂತ ಮನಸ್ಸನ್ನು ಕೆಡಿಸುವಂಥ ಆಗಲು ಸಾಧ್ಯತೆ ಉಂಟು ಮನೆಯಲ್ಲಿ ಸಿಬ್ಲಿಂಗ್ಸ್ ಜಾತಕರ ಎದುರು ಬೀಳುವ ಸಾಧ್ಯತೆ ಉಂಟು ಯಾಕಂದರೆ ಅವರು ಆರನೇ ಮನೆಯಲ್ಲಿ ಇದ್ದಾನಲ್ಲ ಹಾಗೆ ಶುಕ್ರ ನೀಚನಾದ ಕಾರಣ ಹೆಂಡತಿ ದಾರಿ ತಪ್ಪಲು ಸಾಧ್ಯತೆ ಉಂಟು ಗಂಡ ಇದ್ದವ ರಿಲೇಷನ್ಶಿಪ್ಪಿಗೆ ಹೋಗ್ತಾನೆ ಬೇರೆ ಹುಡುಗಿನ ಹೋಗ್ತಾನೆ ಹೆಂಡತಿ ಏಕೆಂದರೆ ಇಪ್ಪತ್ತೈದು ವರ್ಷದಿಂದ ಇದೇ ಹೆಂಡತಿನ ಇದೇ ನೋಡ್ತಾ ಇದ್ದೀನಲ್ಲ ಅಂಥೇಳಿ ಅವನು ಬೇರೆ ಹೆಣ್ಣಿನ ಸಂಘ ಮಾಡಲು ಸಾಧ್ಯತೆ ಉಂಟು ಕಾರಣ ಏನು ಹೇಳಿ ರಾಹುವಿನ ಒಂಬತ್ತನೇ ದೃಷ್ಟಿ ನೀಚ ಶುಕ್ರನ ಮೇಲೆ ಬಿದ್ದಿದೆ ಶುಕ್ರನೇ ನೀಚ ಅಂದರೆ ಹೆಣ್ಣು ಹೆಂಗಸರು ಗುಣ ನೀಚ ಆಗುವ ಸಾಧ್ಯತೆ ಉಂಟು ತಿಳ್ಕೊಳ್ಳಿ ನಾನು ಹೆಂಗಸ್ರನ್ನ ಬೈತಾ ಇಲ್ಲ ಅಂದರೆ ನೀಚ ಶುಕ್ರನ ಬಗ್ಗೆ ಸ್ತ್ರೀ ಗ್ರಹ ಸ್ತ್ರೀಕಾರಕ ಶುಕ್ರ ಆಯಿತಾ ಅದಕ್ಕೆ ಶುಕ್ರ ನೀಚ ಇದ್ದರೆ ಗಂಡಸನ್ನು ಜಾಗ ಸ್ವಲ್ಪ ಬ್ಯಾ ಬಿ ಕೇರ್ಫುಲ್ ಆಯಿತಾ ಅದೇ ರೀತಿಯಲ್ಲಿ ಮಂಗಲ್ ಆಗಬಾರ್ದು ಈ ಹೆಂಗಸರ ಜಾತಕದಲ್ಲಿ ಮಂಗಲ್ ಗಂಡ ಸಮಾನ ಅಂತ ಗಂಡನೇ ಅಂತ ಹೇಳಬೇಕು ಇನ್ನು ಚಂದ್ರನು ಪ್ರತಿ ಎರಡು ಕಾಲು ದಿನಗಳಿಗೊಮ್ಮೆ ಮನೆಯನ್ನು ಬದಲಾಯಿಸುವ ಕಾರಣ ನೀವು ಚಂದ್ರನಿಗೆ ಗೋಚಾರ ಫಲವನ್ನು ನೋಡಬೇಕು ಏನು ತನುಭಾವದಲ್ಲಿದ್ದರೆ ದೇಹಸೌಖ್ಯ ಧನ ಕುಟುಂಬ ಹಾಗೂ ಮಾತಿನ ಮನೆಯಲ್ಲಿ ಧನಹಾನಿ ಉಂಟಾಗ್ತದೆ ಶೌರ್ಯಸ್ಥಾನದಲ್ಲಿದ್ದರೆ ದ್ರವ್ಯ ಲಾಭವಾಗ್ತದೆ ಸುಖ ಭಾವದಲ್ಲಿದ್ದರೆ ರೋಗ ಭಯ ಉಂಟಾಗ್ತದೆ ಆರನೇ ಮನೆಯಲ್ಲಿದ್ದರೆ ಕಾರ್ಯವಿಕಲ್ಪವಾಗ್ತದೆ ಚಂದ್ರನ ಸಪ್ತಮ ಭಾಗದಲ್ಲಿದ್ದರೆ ಸಂತೋಷ ಉಂಟಾಗ್ತದೆ ಅಂತ ನೀವು ಗೋಚಾರ ಫಲವನ್ನು ಹೇಳುವ ಮಟ್ಟಿಗೆ ಬರಬೇಕಾಗ್ತದೆ ಆಯಿತಾ ಅಷ್ಟಮದಲ್ಲಿ ಇದ್ದರೆ ಸೌಖ್ಯ ವೃದ್ಧಿ ಆಗ್ತದೆ ನೋಡಿ ಸೌಖ್ಯ ವೃದ್ಧಿ ವೃದ್ಧಿ ಆಯಿತಾ ನವಮದಲ್ಲಿ ಇದ್ದರೆ ಕಾರ್ಯ ತಾಮಸ ಉಂಟಾಗ್ತದೆ ದಶಮದಲ್ಲಿ ಚಂದ್ರನಿದ್ದರೆ ಸ್ಥಾನ ಸೌಖ್ಯ ಉಂಟಾಗ್ತದೆ ಲಾಭಸ್ಥಾನದಲ್ಲಿ ಚಂದ್ರನಿದ್ದರೆ ಇಷ್ಟಾರ್ಥ ಸಿದ್ಧಿರಸ್ತು ಅಂತ ಬ್ರಾಹ್ಮಣರು ಆಶೀರ್ವಾದ ಮಾಡ್ತಾರಲ್ಲ ಹಾಗೆ ಆಗ್ತದೆ ಇನ್ನು ವ್ಯಯದಲ್ಲಿ ಚಂದ್ರ ಇದ್ದರೆ ಧನ ವ್ಯಯ ಉಂಟಾಗ್ತದೆ ನೋಡಿ ಅದು ಎಷ್ಟು ಪರ್ಫೆಕ್ಟ್ ಯಾಕಂದರೆ ಚಂದ್ರ ಜಲರಾಶಿ ಜಲಗ್ರಹ ಹನ್ನೆರಡನೇ ಮನೆ ಚಂದ್ರ ಇದೆ ಖರ್ಚು ಜಾಸ್ತಿ ನಂದು ಹನ್ನೆರಡನೇ ಮನೆ ಚಂದ್ರ ಉಚ್ಛ ಹೆಚ್ಚು ಖರ್ಚು ಉಚ್ಛ ಹುಚ್ಚು ಖರ್ಚು ಹುಚ್ಚು ಖರ್ಚು ಮನೆಯಲ್ಲಿ ಹಾಗೆ ಹೇಳ್ತಾರೆ ಹುಚ್ಚುಚ್ಚಾಗಿ ನೀವು ಯಾವಾಗಲೂ ಹಣವನ್ನು ನಿಮ್ಮವರಿಗೆ ಕೊಡ್ತಾ ಇರ್ತೀರಿ ನಮ್ಮವರಿಗೆ ಕೊಡುವುದಿಲ್ಲ ಅಂತ ಹೇಳ್ತಿರ್ತಾರೆ ಕಾರಣ ಏನೋ ಹುಚ್ಚ ಕುಟುಂಬಾಧಿಪತಿ ಚಂದ್ರ ವೇಸ್ತಾನದಲ್ಲಿ ಉಚ್ಚನಾಗಿರುವ ಕಾರಣ ಕುಟುಂಬದ ಜನರಿಗೆ ದಾನವನ್ನು ಮಾಡ್ತಾ ಇದ್ದಾನೆ ಹನ್ನೆರಡನೇ ದಾನಕ್ಕೂ ಕಾರಕ ಅಷ್ಟೆ ನಿಮಗೆ ಇದೆಲ್ಲ ಗೊತ್ತಿದ್ರೆ ನನ್ನ ಪ್ರಕಾರ ಈ ಅರ್ಚನಾ ಶ್ರೀ ಒಬ್ಬಳಿಗೆ ಇದೆಲ್ಲ ಗೊತ್ತಿದೆ ಅನಿಸುತ್ತೆ ಯಾಕೆಂದರೆ ಅವಳು ಪ್ರತಿ ವೀಡಿಯೋವನ್ನು ದೇವರ ತಲೆ ಮೇಲೆ ಹೂವಾದರೂ ತಪ್ಪಿ ಹೋಗ್ಬೋದು ಅವಳು ನನ್ನ ವೀಡಿಯೋವನ್ನು ನೋಡೋದು ತಪ್ಪಿಸುವುದಿಲ್ಲ ನೂರಕ್ಕೆ ನೂರು ನಾನು ಹೇಳ್ತೇನೆ

ಸುಮ್ಮನೆ ನೀವು ಸುಮ್ಮನೆ ನೀವು ನೋಡಿ ನೀವು ಸ್ವಂತ ನೀವೆಲ್ಲ ಸೆಲ್ಫಿಶ್ಗಳು ಸ್ವಾರ್ಥಿಗಳು ನೀವು ಮಾತ್ರ ನಾಲೆಜ್ ತೊಗೊಂಡ್ರೆ ಪ್ರಯೋಜನ ಇಲ್ಲ ಎಲ್ಲರೂ ಬೇರೆಯವ್ರಿಗೆ ಹಂಚಿ ನಮಗೂ ಸ್ವಲ್ಪ ಏನು ಒಳ್ಳೆಯದು ಮಾಡಿ ಅಂತ ಹೇಳ್ತೇವೆ ಇಷ್ಟನ್ನು ಹೇಳಿ ಇಲ್ಲಿಗೆ ನಿಲ್ಲಿಸ್ತೇನೆ ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ